ನಾವು ಇಂದಿನ ವಿಡಿಯೋದಲ್ಲಿ ಪ್ರಮೇಯವನ್ನು ಸಾಧಿಸುವ ಹಂತಗಳನ್ನು ತಿಳ್ಕೊಂಡ್ವಿ ಪ್ರಮೇಯವನ್ನು ಸ್ವಯಂಸಿದ್ಧಗಳು ಅಥವಾ ಆಧಾರ ಪ್ರತಿಜ್ಞೆಗಳನ್ನು ಆಧರಿಸಿ ಅವುಗಳನ್ನು ಸಾಧನೆ ಮಾಡುವಂಥದ್ದು ಒಂದು ಪ್ರಮೇಯದಿಂದ ಮತ್ತೊಂದು ಪ್ರಮೇಯವನ್ನು ಸಾಧನೆ ಮಾಡುವಂಥದ್ದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ ಇಂದಿನ ಪ್ರಮೇಯ ಯಾವುದಾಗಿತ್ತಪ್ಪ ಅಂದರೆ ಜಾವನ್ನು ದ್ವಿಭಾಗಿಸುವಂತೆ ಕಂಸಕ್ಕೆ ಎಳೆದ ತ್ರಿಜ್ಯವು ಜಾಗೆ ಲಂಬವಾಗಿರುತ್ತೆ ಅಂಥದನ್ನು ಸಾಧನೆ ಮಾಡಿದ್ದೇವೆ ಅದರ ವಿಲೋಮ ಪ್ರಮೇಯ ಇದಾಗಿದೆ ಯಾವುದ ವಿಲೋಮ ಪ್ರಮೇಯ ವೃತ್ತ ಕೇಂದ್ರದಿಂದ ಜಾಗೆ ಲಂಬವಾಗಿ ಎಳೆದ ತ್ರಿಜ್ಯವು ಜಾವನ್ನು ಅರ್ಧಿಸುತ್ತದೆ ಎಂದು ಸಾಧಿಸಿ ಅಂದ್ರೆ ವೃತ್ತ ಕೇಂದ್ರದಿಂದ ಈ ಒಂದು ಜಾಗೆ ಎಳೆದಿರ್ತಕ್ಕಂಥ ತ್ರಿಜ್ಯ ಅಂದ್ರೆ ಎಳ್ದಿರ್ತಕ್ಕಂತಹ ತ್ರಿಜ್ಯ ಲಂಬವಾಗಿರುತ್ತೆ ಆ ಲಂಬವಾಗಿ ಎಳೆದಂತಹ ತ್ರಿಜ್ಯ ಈ ಒಂದು ಜಾವನ್ನ ಎರಡು ಸಮಭಾಗಗಳಾಗಿ ವಿಭಾಗ ಮಾಡುತ್ತೆ ಅಥವಾ ಅರ್ಧಿಸುತ್ತೆ ಅಂತ ಸಾಧನೆ ಮಾಡಿ ಅಂತ ಹೇಳಿದ್ದಾರೆ ಈಗ ಮೊದಲನೇದಾಗಿ ನಾವು ಹೇಳಿಕೆಯನ್ನು ಸರಿಯಾಗಿ ಓದ್ಕೊಳ್ಳೋಣ ವೃತ್ತ ಕೇಂದ್ರದಿಂದ ಜಾಗೆ ಲಂಬವಾಗಿ ಎಳೆದ ತ್ರಿಜ್ಯ ಅಂದರೆ ವೃತ್ತ ಕೇಂದ್ರ ಓ ವೃತ್ತ ಕೇಂದ್ರ ಓಡಿ ತ್ರಿಜ್ಯ ಅದು ಲಂಬವಾಗಿ ಎಳ್ದಿದ್ದೇವೆ ಈ ಓಡಿ ತ್ರಿಜ್ಯ ನಾವೇನು ಮಾಡಿದ್ದೇವೆ ಲಂಬವಾಗಿ ಎಳೆದಿದ್ದೇವೆ ಲಂಬವಾಗಿದೆ ಈ ಒಂದು ಓಡಿ ತ್ರಿಜ್ಯ ಲಂಬವಾಗಿ ಎಳ್ದಿದ್ದೇವೆ ಈ ಒಂದು ಲಂಬವಾಗಿ ಎಳೆದ ತ್ರಿಜ್ಯ ಅಂದರೆ ಓಡಿ ಲಂಬ ಎಸಿ ಈ ಒಂದು ಓಡಿ ಸಿಗೆ ಲಂಬವಾಗಿದೆ ಹಾಗಾದರೆ ಸಾಧನೀಯ ಏನು ಆ ಎಳೆದಂತಹ ತ್ರಿಜ್ಯ ಜಾವನ್ನು ಅರ್ಧಿಸುತ್ತೆ ಈ ಜಾ ಯಾವುದಪ್ಪ ಅಂದರೆ ಎ ಸಿ ಸಿಯನ್ನು ಓಡಿ ಅರ್ಧಿಸುತ್ತೆ ಅಂದರೆ ಎರಡು ಸಮನಾದ ಭಾಗಗಳಾಗಿ ಮಾಡುತ್ತೆ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಈ ಎ ಬಿ ಏನಿದೆಯೋ ಅಷ್ಟೇ ಎ ಸಿಯಾಗಿ ಉಂಟು ಮಾಡುತ್ತೆ ಅಂಥೇಳಿ ನಾವು ಸಾಧನೆಯನ್ನು ಮಾಡಬೇಕು ಈಗ ಈ ಒಂದು ಸಾಧನೆಯನ್ನು ಮಾಡಬೇಕು ಅಂತಂದರೆ ನಮಗೆ ರಚನೆಯ ಅವಶ್ಯಕತೆ ಇದೆಯಾ ಅಂತ ಒಂದು ಸರಿ ಯೋಚನೆ ಮಾಡಿ ನೋಡಿ ರಚನೆಯ ಅವಶ್ಯಕತೆ ಇದೆ ಈಗ ರಚನೆ ಮಾಡೋಣ ಮೊದಲನೇದಾಗಿ ರಚನೆ ಏನನ್ನ ರಚನೆ ಮಾಡ್ತೀರಿ ಅಂತಂದರೆ ಈ ಒಂದು ಓ ಸಿ ಮತ್ತು ಓ ಎಯನ್ನು ಸೇರಿಸೋಣ ಸಿ ಮತ್ತು ಓ ಎ ಅನ್ನು ಸೇರಿಸಿ ಓ ಸಿ ಮತ್ತು ಓ ಎ ಅನ್ನು ಸೇರಿಸಿ ಇವೆರಡನ್ನ ಸೇರಿಸೋಣ ಈಗ ಓ ಸಿ ಮತ್ತು ಓ ಅನ್ನು ಸೇರಿಸೋಣ ಓ ಸಿ ಮತ್ತು ಓ ಅನ್ನು ಸೇರಿಸ್ತಾ ಇದ್ದೀವಿ ಸೇರಿಸಿದಾಗ ನಮಗೆ ಗೊತ್ತಾಯಿತು ಇಲ್ಲಿ ಎರಡು ಲಂಬ ಕೋನ ತ್ರಭುಜಗಳು ಉಂಟಾಗಿದೆ ಎರಡು ಲಂಬ ಕೋನ ತ್ರಿಬುಜಗಳು ಉಂಟಾಗಿದೆ ಎರಡು ಲಂಬಕೋನ ತ್ರಿಭುಜಗಳು ಉಂಟಾಗಿದೆ ಯಾವುದಪ್ಪ ಎರಡು ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಎ ಬಿ ಓ ಲಂಬಕೋನ ತ್ರಿಭುಜ ಸಿ ಬಿ ಓ ಅಂದರೆ ಈ ಎರಡು ಲಂಬಕೋನ ತ್ರಿಭುಜಗಳು ಪರಸ್ಪರ ಸರ್ವಸಮವಾಗಿದೆ ಅಂತ ನಾವು ಪ್ರೂವ್ ಮಾಡಿದ್ರೆ ನಾವು ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಪ್ರೂವನ್ನ ಈಸಿಯಾಗಿ ಮಾಡ್ಬೋದು ಸಾಧನೆ ಸಾಧನೆ ಮಾಡಬೇಕು ಅಂದರೆ ನಾವು ಈ ಎರಡು ಲಂಬಕೋನ ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ ಯಾವ್ಯಾವುದು ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಎ ಬಿ ಓ ಎ ಬಿ ಓ ಮತ್ತು ಮತ್ತು ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಸಿ ಬಿ ಒ ಲಂಬಕೋನ ತ್ರಿಭುಜ ಎ ಬಿ ಓ ಮತ್ತು ಲಂಬಕೋನ ತ್ರಿಭುಜ ಸಿ ಬಿ ಒಗಳಲ್ಲಿ ಓ ಎ ಇಸ್ ಈಕ್ವಲ್ ಟು ಓ ಇಸ್ ಈಕ್ವಲ್ ಟು ಓ ಸಿ ಯಾಕಪ್ಪ ಅಂದರೆ ಒಂದೇ ವೃತ್ತದ ತ್ರಿಜ್ಯಗಳು ಅವೆಲ್ಲ ಓ ವೃತ್ತದ ತ್ರಿಜ್ಯಗಳಾಗಿದೆ ಒಂದೇ ವೃತ್ತದ ತ್ರಿಜ್ಯಗಳು ಈ ಕಾರಣವನ್ನು ಸಹ ನಾವು ಬರೀಬೇಕಾಗತ್ತೆ ಕಾರಣವನ್ನು ತಿಳ್ಕೊಳ್ಬೇಕಾಗತ್ತೆ ಯಾಕೆ ಅವೆರಡು ಸಮ ಅನ್ನೋದು ಅವೆರಡು ಒಂದೇ ವೃತ್ತದ ತ್ರಿಜ್ಯಗಳು ಹಾಗೆಯೇ ಕೋನ ಎ ಬಿ ಓ ಇಸ್ ಈಕ್ವಲ್ ಟು ಕೋನ ಸಿ ಬಿ ಓ ಯಾಕಪ್ಪ ಅಂದರೆ ಅವೆರಡು ಲಂಬಕೋನಗಳು ಅಂದರೆ ತೊಂಬತ್ತು ಡಿಗ್ರಿ ಯಾಕೆಂದರೆ ದತ್ತದಲ್ಲಿ ಅವರು ಕೊಟ್ಟಿದ್ದಾರೆ ಇದು ಲಂಬವನ್ನು ಉಂಟು ಮಾಡುತ್ತೆ ಅಂತೇಳಿ ಅದರಿಂದ ಇವೆರಡು ಲಂಬಕೋನ ತ್ರಿಜ್ಯಗಳು ಜೊತೆಯಲ್ಲಿ ಓ ಬಿ ಓಸ್ ಈಕ್ವಲ್ ಟು ಓ ಬಿ ಉಭಯ ಸಾಮಾನ್ಯ ಬಾಹು ಉಭಯ ಸಾಮಾನ್ಯ ಬಾಹು ಈಗ ನಾವು ಯಾವುದರ ಒಂದು ಆಧಾರದ ಮೇಲೆ ಇವೆರಡು ಸರ್ವಸಮ ಅಂತ ಹೇಳ್ಬೋದು ಎಸ್ ಎಸ್ ಎ ಆಧಾರ ಬಾಕೋಬಾ ಸಿದ್ಧಾಂತದ ಆಧಾರದ ಮೇಲೆ ಹೇಳಬಹುದಾ ಅಂದರೆ ಖಂಡಿತ ಬಾಕೋಬಾ ಸಿದ್ಧಾಂತದ ಆಧಾರದ ಮೇಲೆ ನಾವು ಹೇಳೋ ಹಾಗಿಲ್ಲ ಬಾಕೋಬಾ ಸಿದ್ಧಾಂತದ ಆಧಾರ ಆಗೋದಿಲ್ಲ ಇಲ್ಲಿ ಆದರೆ ಯಾವುದನ್ನು ತಗೋಬೋದು ಅಂದರೆ ಲಂಬಕುವನ ವಿಕರ್ಣಬಾಹು ಸಿದ್ಧಾಂತ ಅಂದರೆ ಆರ್ ಎಚ್ ಎಸ್ ಆರ್ ಎಚ್ ಎಸ್ ಸಿದ್ಧಾಂತವನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಆರ್ ಎಚ್ ಎಸ್ ಸಿದ್ಧಾಂತವನ್ನು ತೆಗೆದುಕೊಂಡು ಯಾಕೆಂದರೆ ಇವೆರಡು ಲಂಬಕೋನ ತ್ರಿಭುಜಗಳಾಗಿರೋದ್ರಿಂದ ಈ ಒಂದು ಲಂಬಕೋನ ತ್ರಿಭುಜದ ಕರ್ಣ ಬಾಹು ಸಿದ್ಧಾಂತ ಇದನ್ನು ಆಧಾರವಾಗಿ ಇಟ್ಕೊಂಡು ಈ ಒಂದು ಒಂದು ತ್ರಿಭುಜದ ಲಂಬಕೋನ ಒಂದು ಬಾಹುವು ಮತ್ತೊಂದು ತ್ರಿಭುಜದ ಲಂಬಕೋನ ಒಂದು ಬಾಹುವಿಗೆ ಸಮನಾಗಿದ್ದರೆ ಆ ಎರಡು ಲಂಬಕೋನ ತ್ರಿಭುಜಗಳು ಪರಸ್ಪರ ಸರ್ವಸಮವಾಗಿರುತ್ತೆ ಆದ್ದರಿಂದ ಲಂಬಕೋನ ತ್ರಿಭುಜ ಎ ಬಿ ಒ ಸರ್ವಸಮ ಲಂಬಕೋನ ತ್ರಿಭುಜ ಸಿ ಬಿ ಒ ಆಗಿದೆ ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಯಾಕಪ್ಪ ಅಂದರೆ ಸಿ ಪಿ ಸಿ ಟಿ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅದರಿಂದ ಎಸ್ ಈಕ್ವಲ್ ಟು ಬಿ ಸಿ ಅಂದರೆ ಈಗಾಗಲೇ ನಾವು ಪ್ರೂವನ್ನ ಮಾಡಿದ್ದೇವೆ ಏನಪ್ಪ ಅಂದರೆ ವೃತ್ತ ಕೇಂದ್ರದಿಂದ ಜಾಗೆ ಲಂಬವಾಗಿ ಎಳೆದ ತ್ರಿಜವು ಜಾವನ್ನು ಅರ್ಧಿಸುತ್ತದೆ ಅಂತ ಈಗ ಮತ್ತೊಂದು ಇದರಲ್ಲೂ ಸಹ ನಾವು ಪ್ರೂವ್ ಮಾಡಬಹುದು ಎರಡನೆಯ ವಿಧಾನದಲ್ಲೂ ಸಹ ನಾವು ಪ್ರೂವ್ ಮಾಡೋಣ ಯಾವುದಪ್ಪ ಅಂದರೆ ನಾವೀಗ ಪೈತಾಗರಸನ ಪ್ರಮೇಯವನ್ನು ತೆಗೆದುಕೊಳ್ಳೋಣ ಪೈತಾಗರಸನ ಪ್ರಮೇಯದ ಆಧಾರದ ಮೇಲೆ ನಾವು ಇದನ್ನು ಪ್ರೂವ್ ಮಾಡಬಹುದು ಇಲ್ಲಿ ಎರಡು ಲಂಬ ಕೋನತ್ರ ಆ ಎರಡು ಲಂಬ ಕೋನತ್ರ ಬೀಜಗಳನ್ನು ಮೊದಲು ತೆಗೆದುಕೊಳ್ಳೋಣ ಎರಡು ಲಂಬಕೋನ ತ್ರಿಭುಜಗಳ ಆಧಾರವಾಗಿ ಪೈತಾಗರಸನ ಪ್ರಮೇಯವನ್ನು ಉಪಯೋಗಿಸಿಕೊಂಡು ಸಾಧನೆಯನ್ನು ಮಾಡೋಣ ಈ ಲಂಬಕೋನ ತ್ರಿಭುಜ ಎ ಬಿ ಓ ಎ ಬಿ ಒದಲ್ಲಿ ಕರ್ಣದ ಮೇಲಿನ ವರ್ಗ ಲಂಬಕೋನ ತ್ರಿಭುಜ ಎ ಬಿ ಒನಲ್ಲಿ ಕರ್ಣದ ಮೇಲಿನ ವರ್ಗ ಓ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಒ ಸ್ಕ್ವಯರ್ ಮತ್ತೊಂದು ಲಂಬಕೋನ ತ್ರಿಭುಜ ಸಿ ಬಿ ಒನಲ್ಲಿ ಕರ್ಣದ ಮೇಲಿನ ವರ್ಗ ಓ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಏನಪ್ಪ ಅಂದರೆ ಬಿ ಸಿ ಸ್ಕ್ವಯರ್ ಪ್ಲಸ್ ಬಿ ಓ ಸ್ಕ್ವಯರ್ ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಓ ಸ್ಕ್ವಯರ್ ಈ ಬಿ ಓ ಸ್ಕ್ವಯರನ್ನು ಬಲಗಡೆಯಿಂದ ಎಡಗಡೆಗೆ ತೆಗೆದುಕೊಳ್ಳೋಣ ಅಥವಾ ಎರಡೂ ಕಡೆ ಬಿ ಓ ಸ್ಕ್ವೇರಿಂದ ಕಳೀರಿ ಕಳೆದಾಗ ನಮಗೇನು ಬರುತ್ತೆ ಓ ಎ ಸ್ಕ್ವಯರ್ ಮೈನಸ್ ಬಿ ಓ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಇಲ್ಲಿ ಬಿ ಓ ಸ್ಕ್ವಯರ್ ಬಿ ಓ ಸ್ಕ್ವರ್ ಕ್ಯಾನ್ಸಲ್ ಆಗುತ್ತೆ ಈ ಕಡೆ ಎರಡೂ ಕಡೆಯಿಂದ ಬಿ ಓ ಸ್ಕ್ವೇರಿಂದ ಕಳೀರಿ ಎರಡೂ ಕಡೆ ಬಿ ಓ ಇಂದ ಕಳೀರಿ ಕಳೆದಾಗ ಓ ಸಿ ಸ್ಕ್ವಯರ್ ಮತ್ತು ಬಿ ಓ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಬಿ ಸಿ ಬಿ ಓ ಸ್ಕ್ವೇರ್ ಬಿ ಓ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಈಗ ಎರಡೂ ಕಡೆ ಸ್ಕ್ವಯರ್ ರೂಟನ್ನು ಅಪ್ಲೈ ಮಾಡಿ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಓ ಎ ಸ್ಕ್ವಯರ್ ಮೈನಸ್ ಬಿ ಓ ಸ್ಕ್ವಯರ್ ಮತ್ತು ಇಲ್ಲಿ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಇಲ್ಲಿ ಓ ಎ ಇಸ್ ಈಕ್ವಲ್ ಟು ಓ ಸಿ ಯಾಕಪ್ಪ ಅಂದರೆ ಒಂದೇ ವೃತ್ತದ ತ್ರಿಜಗಳು ಓ ಎ ಇಸ್ ಈಕ್ವಲ್ ಟು ಓ ಸಿ ಓ ಎ ಸ್ಕ್ವಯರ್ ಅನ್ನು ಬರೆಯೋಣ ಓ ಎ ಸ್ಕ್ವೇಯರ್ ಮತ್ತು ಬಿ ಓ ಸ್ಕ್ವಯರ್ ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಇದನ್ನು ಸಮೀಕರಣ ಎರಡು ಅಂತ ಕರ್ಕೊಳ್ಳೋಣ ಈಗ ಸಮೀಕರಣ ಒಂದು ಮತ್ತು ಎರಡನ್ನು ಗಮನಿಸಿ ಸಮೀಕರಣ ಒಂದು ಮತ್ತು ಎರಡನ್ನ ಗಮನಿಸಿದಾಗ ಇಲ್ಲಿ ಆರ್ ಎಚ್ ಎಸ್ ಏನಿದೆಯೋ ಇಲ್ಲೂ ಸಹ ಆರ್ ಎಚ್ ಎಸ್ ಅದೇ ಇದೆ ಸಮೀಕರಣ ಒಂದರ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಸಮೀಕರಣ ಎರಡರ ಆರ್ ಎಚ್ ಎಸ್ ಆದ್ರಿಂದ ಸಮೀಕರಣ ಒಂದರ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸಮೀಕರಣ ಎರಡರ ಎಲ್ ಎಚ್ ಎಸ್ ದೇರ್ ಫೋರ್ ಎ ಬಿ ಇಸ್ ಬಿಕ್ವಲ್ ಟು ಬಿ ಸಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ ಈಗ ಇಲ್ಲಿ ಏನು ಪ್ರೂವ್ ಮಾಡಿದ್ದೇವೆ ಅದನ್ನು ಈ ಪೈತಾಗರಸನ ಪ್ರಮೇಯನ್ನು ಉಪಯೋಗಿಸ್ಕೊಂಡು ನಾವಿಲ್ಲಿ ಪ್ರೂವ್ ಮಾಡಿದ್ದೇವೆ ಏನಪ್ಪ ಅಂದ್ರೆ ವೃತ್ತ ಕೇಂದ್ರದಿಂದ ಜಾಗೆ ಲಂಬವಾಗಿ ಎಳೆದ ತ್ರಿಜ್ಯವು ಜಾವನ್ನ ಆರ್ಧಿಸುತ್ತದೆ ಈ ರೀತಿಯಾಗಿ ನಾವು ಪ್ರಮೇಯವನ್ನ ಸಾಧನೆ ಮಾಡಬಹುದಾಗಿದೆ